ಮನುಷ್ಯರು ಇದ್ದ ಕಡೆ ಮಂಗಗಳು ಇದ್ದೇ ಇರ್ತವೆ. ಮಂಗಗಳು ಸಿಟಿಗಳಲ್ಲಿ ಆಹಾರಕ್ಕಾಗಿ ಕಾಡಿನಿಂದ ಬಂದು ಬಿಡತ್ತೆ. ಮನೆಗೆ ನುಗ್ಗಿ ಸಿಕ್ಕ ಸಿಕ್ಕಿದ್ದನ್ನ ಕೈಗೆತ್ತುಕೊಂಡು ಹೋಗತ್ತೆ. ಕೈಯಲ್ಲಿ ಏನಾದರೂ ಇದ್ರೂ ಕೂಡ ಭಯ ಇಲ್ಲದೆ ಬಂದು ಕಿತ್ಕೊಂಡು ಹೋಗತ್ತೆ. ಇದೀಗ ಈ ಮಂಗ ಮಾಡಿದ ಕೆಲಸ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಹೌದು, ಬಿಸಿಲಿನ ಬೇಗೆ ಆವರಿಸಿದ್ದ ದಿನವೇ ಮಂಗವೊಂದು ಪೊಲೀಸ್ ಠಾಣೆ ಬಳಿ ನಿಂತಿದ್ದ ಬೈಕ್ನಿಂದ ಮದ್ಯದ ಬಾಟಲಿಯನ್ನ ಹೊತ್ತೊಯ್ದು ಈ ಘಟನೆ ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದು ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ಗಾಂಧಿ ಜಯಂತಿ ದಿನದಂದೇ ಕಾನ್ಪುರದ ಪೊಲೀಸ್ ಠಾಣೆ ಎದುರಿಗೆ ನಿಲ್ಲಿಸಿದ್ದ ಹಲವು ಬೈಕ್ಗಳ ಪೈಕಿ ಒಂದು ಬೈಕ್ನ ಬ್ಯಾಗ್ನೊಳಗೆ ಇಟ್ಟಿದ್ದ ಮದ್ಯದ ಬಾಟಲಿಯನ್ನು ತೆಗೆದುಕೊಂಡ ಕೋತಿಯೊಂದು ಅದರ ಮುಚ್ಚಳವನ್ನು ತೆಗೆಯಲು ಹರಸಾಹಸ ಪಟ್ಟಿದೆ. ರಾಯಲ್ ಚಾಲೆಂಜ್ ಮತ್ತು ರಾಯಲ್ ಸ್ಟ್ಯಾಗ್ ಸೇರಿದಂತೆ ಎರಡು ಮದ್ಯದ ಬಾಟಲಿಗಳು ಬ್ಯಾಗ್ನಲ್ಲಿ ಇರಿಸಲಾಗಿತ್ತು. ಈ ಪ್ರದೇಶದಲ್ಲಿ ಮುಂಚಿನಿಂದಲೂ ಕೋತಿಗಳ ಹಾವಳಿ ಹೆಚ್ಚಾಗಿಯೇ ಇದ್ದು ಅದೇ ರೀತಿ ಈ ಬಾರಿ ಕೂಡ ಸ್ಥಳಕ್ಕೆ ಬಂದ ಕೋತಿ ಒಂದು ಬಾಟಲಿಯ ಕ್ಯಾಪ್ ತೆಗೆಯುವಲ್ಲಿ ಯಶಸ್ವಿಯಾಗಿದೆ. ಈ ದೃಶ್ಯ ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದು ಈ ಘಟನೆ ಬಗ್ಗೆ ಮಾತನಾಡಿದ ಜಂಟಿ ಕಮಿಷನರ್ ಆನಂದ್ ಪ್ರಕಾಶ್ ತಿವಾರಿ, ವಿಡಿಯೋದ ಬಗ್ಗೆ ನಮಗೆ ತಿಳಿದಿಲ್ಲ, ಮದ್ಯದ ಬಾಟಲಿಗಳು ಯಾರ ಬೈಕ್ನಲ್ಲಿವೆ ಅನ್ನೋದನ್ನು ಪರಿಶೀಲಿಸ್ತೀವಿ ಅಂತ ಹೇಳಿದ್ದು ವಿಡಿಯೋ ನೋಡಿದ ನೆಟ್ಟಿಗರು ಶಾಕ್ ಆಗಿದ್ದಾರೆ ಅಂತಲೇ ಹೇಳಬಹುದು.